ಸಂವಿಧಾನವೇ ಸುಪ್ರೀಂ ಪ್ರಶ್ನಿಸಿದರೆ ತಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ವಕೀಲರಾದಂಥ ಅಮೃತೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಮೃತೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಮಧುಸೂದನ್ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಇಡೀ ಇಶ್ಯೂದ ಕೇಂದ್ರ ಬಿಂದು ಆಗಿರುವಂಥವ್ರು ಗೋಮಧುಸೂದನ್ ಅವರೇ. ತಾವು ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರಿಧಿಯಲ್ಲಿ ಸಂವಿಧಾನ ಬರುತ್ತೋ ಇಲ್ವೋ ಅನ್ನೋ ಪ್ರಶ್ನೆಯ ಜೊತೆಗೆ ನಾನು ಚರ್ಚೆಯನ್ನು ಆರಂಭಿಸಿದೆ. ನಮ್ಮ ದೇಶದಲ್ಲಿ ಸೀತೆಯ ಶೀಲದಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರ ದೇಶಭಕ್ತಿಯ ತನಕ ಪ್ರತಿಯೊಂದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವ್ಯಾಪ್ತಿಯೊಳಗೆ ಬರುವಂಥದ್ದು. ಪ್ರತಿಯೊಂದನ್ನು ಯಾರು ಬೇಕಾದರೂ ಪ್ರಶ್ನೆ ಮಾಡಬಹುದು ಅನ್ನುವ ಸ್ವರೂಪ ನಮ್ಮ ದೇಶದ್ದು. ಆ ಭಾಗ್ಯವನ್ನು ಸೌಭಾಗ್ಯವನ್ನು ಕೊಟ್ಟಿರುವಂಥದ್ದು ಸಂವಿಧಾನ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸೌಭಾಗ್ಯವನ್ನು ನಮಗೆ ಕೊಟ್ಟಿರುವ ಸಂವಿಧಾನ ತಾನೇ ಸ್ವತಃ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಳಗೆ ಬರುತ್ತೋ ಇಲ್ವೋ ಅನ್ನುವ ಪ್ರಶ್ನೆಯನ್ನು ಎತ್ತಿದಾಗ ಮಾಜಿ ಮೇಯರ್ ಮೈಸೂರು ಪುರುಷೋತ್ತಮ ಅವರು ಹೇಳಿದ್ರು, ಖಂಡಿತವಾಗಿಯೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರಿಧಿಯಲ್ಲಿ ಸಂವಿಧಾನ ಬರುತ್ತೆ, ಆದರೆ ಅದನ್ನು ಪ್ರಶ್ನಿಸೋದಕ್ಕೆ ಒಂದು ಜಾಗ ಅಂತ ಇದೆ, ಅದು ಸಂವಿಧಾನ. ಯಾವುದೋ ಟಿವಿ ಡಿಬೇಟ್ನಲ್ಲಿ ಎತ್ತುವಂಥ ಪ್ರಶ್ನೆ ಅಲ್ಲ ಅನ್ನುವ ಮಾತನ್ನು ಅವರು ಹೇಳಿದ್ರು. ಗೋಮಧುಸೂದನ್ ಅವರೇ, ಇಡೀ ಇಶ್ಯೂ ತಾವು ಗಮನಿಸ್ತಾ ಇದ್ದೀರಿ, ಇದು ಬೆಳೆದು ಹೋದ ರೀತಿಯನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಈಗ ನೀವು ಬರುವಾಗ BJP ಆಫೀಸ್ ಎದುರುಗಡೆ ಪ್ರತಿಭಟನೆ ನಡೀತಾ ಇತ್ತು ಅನ್ನುವ ಸುದ್ದಿಯನ್ನು ಕೂಡ ನಾವು ಕೇಳಿದ್ವಿ. ಆವತ್ತಿನ ನಿಮ್ಮ ಸ್ಟ್ಯಾಂಡ್ಗೂ ಇವತ್ತಿನ ತಮ್ಮ ಸ್ಟ್ಯಾಂಡ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಈ ವಿಷಯದಲ್ಲಿ? ನನ್ನ ಚರ್ಚೆ ತಮ್ಮ ವಾಹಿನಿಯಲ್ಲಿ ನಡೆದಂಥದ್ದು ಸಂವಿಧಾನದ ಹಿನ್ನೆಲೆಯಲ್ಲಿ ಅಲ್ಲ, ಅಲ್ಲ, ರಾಷ್ಟ್ರಭಕ್ತಿಯ ಹಿನ್ನೆಲೆಯಲ್ಲಿ ನಡೆದಂಥದ್ದು. ಎಸ್, ಆಗ ನಡೆದಂಥ ಚರ್ಚೆಯಲ್ಲಿ ಬಂದಂಥ ವಿಚಾರ ಟಿಪ್ಪು ದೇಶಭಕ್ತನೇ, ಟಿಪ್ಪು ದೇಶ ವಿರೋಧಿಯೇ, ಹೌದು, ಎಲ್ಲ ವಾದಗಳು ಬರ್ತಾ ಇದ್ದಂಥದ್ದು ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ, ಅದಕ್ಕೋಸ್ಕರ ಟಿಪ್ಪು ಒಬ್ಬ ದೇಶಭಕ್ತ ಅಂತ ಹೇಳಿ ನಾವು ನಮ್ಮ ವಿಚಾರವನ್ನು ಮಾಡಿದಂಥ ಸಮಯದಲ್ಲಿ ನಾವು ಇದೇ ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡಿರುವಂಥ ಮಂಗಳೂರು ದರ್ಶನಿ ಪುಸ್ತಕದ ಬಗ್ಗೆ ಚರ್ಚೆ ಮಾಡಿದ್ವಿ. ಅನೇಕ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಕೊಟ್ಟಿರುವಂಥ ಅನೇಕ ಇದನ್ನು, ಅನೇಕ ಪುಸ್ತಕಗಳನ್ನ, ಅನೇಕ ಇತಿಹಾಸಗಳನ್ನ, ಮೈಸೂರು ಗೆಜೆಟಿಯರ್ನ, ಬ್ರಿಟಿಷ್ ಗೆಜೆಟಿಯರ್ನ ಎಲ್ಲವನ್ನ ಆಧಾರವಿಟ್ಟು ನಾವು ಹೇಳಿದ್ದು ಇಷ್ಟೇನೆ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಮತಾಂತರ ಮಾಡಿದಂಥ ವ್ಯಕ್ತಿ, ಒಬ್ಬ ಮತಾಂಧ, ಆತ ದೇಶಭಕ್ತನೇ ಅಲ್ಲ. ಯಾಕೆ ಅಂತಂದರೆ ಬರೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಷ್ಟೇ ದೇಶಭಕ್ತಿಯ ಒಂದು ಸಂದೇಶ ಅಲ್ಲ, ಆತ ಫ್ರೆಂಚರ ಪರವಾಗಿ ನಿಂತಿದ್ದ. ಫ್ರೆಂಚರೇನು ಭಾರತೀಯರ? ಈ ದೇಶದಲ್ಲಿ ನಾವು ಗೋವಾ, DU, ಡಮನ್ ಈ ಥರದ ಅನೇಕ ಕಡೆ ಫ್ರೆಂಚರು ನಮ್ಮ ಮೇಲೆ ಮಾಡಿರುವಂಥ, ಒಂದು ಪೋರ್ಚುಗೀಸರು ನಮ್ಮ ಮೇಲೆ ಮಾಡಿರುವಂಥ ಅತ್ಯಾಚಾರಗಳು ಇದ್ದಾವೆ. ಸೊ ಫ್ರೆಂಚರ ಪರವಾಗಿ ನಿಂತ್ಕೊಂಡಂಥ ವ್ಯಕ್ತಿ ದೇಶಭಕ್ತ ಹೇಗಾಗಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಇನ್ನೊಂದಿದೆ, ಈ ವ್ಯಕ್ತಿ ಅಫ್ಘಾನಿಸ್ತಾನದ ದೊರೆಗೆ ಆತ ಅಹಮದ್ ಶಾ ಅಬ್ದಾಲಿಗೆ ಪತ್ರವನ್ನು ಬರೀತಾನೆ, ತುರ್ಕಿಯ ಖಲೀಫನಿಗೆ ಪತ್ರ ಬರೀತಾನೆ. ಈಗ ನೀವು ಈ ಭಾರತದ ಮೇಲೆ ಆಕ್ರಮಣ ಮಾಡಿ, ಹಿಂದೆ ಬಾಬರ್ ಮಾಡಿದಂಥ ಸಮಯದಲ್ಲಿ, ಹುಮಾಯೂನ್ ಮಾಡಿದಂಥ ಸಮಯದಲ್ಲಿ, ಅಥವಾ ಘೋರಿ ಖಿಲ್ಜಿ ಮಾಡಿದಂಥ ಸಮಯದಲ್ಲಿ ಇದ್ದಿದ್ದಕ್ಕಿಂತ ಈಗ ವಾತಾವರಣ ತುಂಬ ಚೆನ್ನಾಗಿದೆ. ಇಡೀ ದೇಶವನ್ನು ಇಸ್ಲಾಮಯವನ್ನಾಗಿ ಮಾಡೋಣ, ನೀವು ಬನ್ನಿ ಅಂತ ಹೇಳಿ ಜಿಹಾದಿನ ಕರೆಯನ್ನು ಕೊಡ್ತಾನಂತ. ಮತ್ತೆ ತನ್ನ ರಾಜ್ಯದಲ್ಲಿ ಯಾರು ತನ್ನ ವಿರುದ್ಧ ನಡ್ಕೋತಾರೆ ಅವ್ರನ್ನ ಕತ್ತರಿಸಾಕೋದಕ್ಕಿಂತ ಮುಂಚೆ ನೀವು ಇಸ್ಲಾಮಿಗೆ ಮತಾಂತರ ಹತ್ರ ಆಗಬೇಕು ಅಂತ ಕಂಡೀಷನ್ನ ಹಾಕ್ತಾನೆ. ಇಂಥ ಒಬ್ಬ ವ್ಯಕ್ತಿ, ಈತ ಮತಾಂಧ, ಈತ ದೇಶಭಕ್ತನಲ್ಲ, ಈತ ಭಾರತದ ಮೇಲೆ ಧಾರಿಕಾರರಾಗಿ ನೀವು ಅಫ್ಘಾನಿಸ್ತಾನದವ್ರು ಬನ್ನಿ, ತುರ್ಕಿ ದೇಶದವ್ರು ಬನ್ನಿ ಅಂತೇಳಿ ಬೇರೆಯವ್ರನ್ನ ಆಹ್ವಾನ ಮಾಡಿದಂಥ ವ್ಯಕ್ತಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಫ್ರೆಂಚರ ಸಹಾಯವನ್ನು ತೆಗೆದುಕೊಂಡಂಥ ವ್ಯಕ್ತಿ, ಆದ್ದರಿಂದ ಈ ವ್ಯಕ್ತಿ ದೇಶಭಕ್ತನೇ ಅಲ್ಲ ಅಂತನ್ನುವಂಥದ್ದು ನಮ್ಮ ಚರ್ಚೆಯ ಪರಿಧಿ ನಡೆದಂಥದ್ದು. ಗೋಮಧುಸೂದನ್ ಅವರೇ, ಐ ಅಪ್ರಿಷಿಯೇಟ್ ಇಟ್. ಆದರೆ ಸಂವಿಧಾನ ವಿರೋಧಿ ಅನ್ನುವಂಥ ಕೂಗೆದ್ದಂಥ ಸಂದರ್ಭದಲ್ಲಿ ಈ ಡಿಬೇಟಿನ 6 ನಿಮಿಷಗಳನ್ನು ನೀವು ಮತ್ತೆ ಟಿಪ್ಪುನ ವಿರುದ್ಧ ಮಾತಾಡೋದಕ್ಕೆ ಬಳಸ್ಕೊಂಡ್ರಿ. ಸಂವಿಧಾನದಲ್ಲಿ ಇದಷ್ಟು ಆದ ಮೇಲೆ ಅವತ್ತು ನಮ್ಮ ಡಿಬೇಟ್ನಲ್ಲಿದ್ದಂಥ ಭಾಸ್ಕರ್ ಪ್ರಸಾದ್ ಅವರು ಸಂವಿಧಾನದ ಮೂಲ ಪ್ರತಿಯ ಒಂದು ಪುಟದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಚಿತ್ರಗಳನ್ನು ಅಕ್ಕಪಕ್ಕದಲ್ಲಿ ಹಾಕಿದ್ರು, ಅದಕ್ಕೆ ಕರಡು ಸಮಿತಿ ಸಹಿ ಹಾಕಿದೆ. ಆದ್ದರಿಂದಾಗಿ ಸಂವಿಧಾನ
ಸ್ವತಃ ಸಂವಿಧಾನ ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ ಅಂತ ಒಪ್ಕೊಂಡಿತ್ತು ಅಂದ್ರು, ಹೀಗಿದ್ರೆ ಇದು ನಿಜಾನೇ ಆಗಿದ್ರೆ ನಾನು ಸಂವಿಧಾನದ ಈ ಭಾಗವನ್ನು ಒಪ್ಪೋದಿಲ್ಲ ಅನ್ನೋ ಮಾತನ್ನ ನೀವು ಹೇಳಿದ್ರಿ. ರೈಟ್ ಅಲ್ಲ, ಒಂದ್ ನಿಮಿಷ ಅಜಿತ್, ಅಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ ಭಾಸ್ಕರ್ ಪ್ರಸಾದ್ ಅವರು. ಅವ್ರು ಹೇಳ್ತಾರೆ, ನೀವು ಯು ಕಾಂಟ್ ಬಿ ಸೆಲೆಕ್ಟಿವ್, ನೀವು ಟಿಪ್ಪು ಸುಲ್ತಾನ್ ನ ಒಪ್ಪಲ್ಲ, ಝಾನ್ಸಿ ಲಕ್ಷ್ಮೀಬಾಯಿನ ಒಪ್ಕೋತೀನಿ ಅಂತ ಹೇಳಕ್ಕಾಗಲ್ಲ. ಒಪ್ಪಿದ್ರೆ ಇಬ್ಬರನ್ನೂ ಒಪ್ಕೋಬೇಕು, ತಿರಸ್ಕರಿಸಿದ್ರೆ ಇಬ್ಬರನ್ನೂ ತಿರಸ್ಕರಿಸಬೇಕು ಅಂತ ಹೇಳ್ತಾರೆ. ಓಕೆ, ಆವಾಗ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೇನೆ, ಇದೇ ಝಾನ್ಸಿ ಲಕ್ಷ್ಮೀಬಾಯಿ ಬಹದ್ದೂರ್ ಶಾ ಸಫರ್ 1857 ಎರಡನೇ ಸ್ವಾತಂತ್ರ್ಯ ಹೋರಾಟದ ಸೇನಾನಿ ಆತ, ಆತನ ನೇತೃತ್ವದಲ್ಲಿ ಹೋರಾಟ ಮಾಡ್ತಾರೆ, ದಿಲ್ಲಿಯನ್ನು 4-5 ತಿಂಗಳ ಬ್ರಿಟಿಷರಿಂದ ಅವರ ಇಡೀ ಸೈನ್ಯ ಪಾರ್ ಮಾಡ್ತಾರೆ. ಅವಾಗ ಅವನು ದಿಲ್ಲಿಯ ರಾಜನಾಗಿದ್ದ, ದಿಲ್ಲಿಯ ರಾಜನಾಗಿದ್ದಾಗ ಅಯೋಧ್ಯ ಮಥುರಾ ಈ ಮೂರನ್ನು ಮತ್ತು ಈಗ ಎಲ್ಲರೂ ಗೊತ್ತಿದೆ, ಈಗ ನಡೆದಿರ್ತಕ್ಕಂಥ ಚರ್ಚೆ ಆಗ್ಲಿ, ಇದು ಕಥೆ ಬೇಕಾಗಿಲ್ಲ, ನಮಗೂ ಗೊತ್ತಿದೆ ಇತಿಹಾಸ, ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಇತಿಹಾಸ ಬೇಕಾಗಿಲ್ಲ, ನಮ್ಗೆ ಇತಿಹಾಸ ನಮಗೆ ಗೊತ್ತಿದೆ, ಕಥೆ ಗೊತ್ತಿಲ್ಲ ಸಂವಿಧಾನದ ಮೇಲೆ ಗೌರವ ಇದೆಯೇ, ಅದು ಬಿಟ್ಟು ಕಥೆ ಬರ್ತಾರೆ ನೀವು ನಮ್ಗೆ, ಇತಿಹಾಸ ನಮಗೆ ಗೊತ್ತಿದೆ ಮುಖ್ಯ ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸಂವಿಧಾನಕ್ಕೆ ನಾವು ಬದ್ಧ, ಸಂವಿಧಾನಕ್ಕೆ ನಮ್ಮ ಪ್ರಥಮ ಗೌರವ, ಅದ್ರ ಬಗ್ಗೆ ಮಾತಾಡಿ ನೀವು, ಅದ್ರ ಬಗ್ಗೆ ಯಾವುದೇ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ದಯವಿಟ್ಟು ಕ್ರಾಸ್ ಟಾಕಿಂಗ್ಸ್ ಬೇಡ ಸರ್. ನಟರಾಜ್ಗೌಡ್ರೆ ನೇರವಾಗಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಂವಿಧಾನದ ಮೂಲ ಪ್ರತಿಯಲ್ಲಿ ಟಿಪ್ಪು ಸುಲ್ತಾನನ ಚಿತ್ರ ಇರೋದೇ ನಿಜ ಆದರೆ, ಸಂವಿಧಾನ ದೇಶಭಕ್ತ ಟಿಪ್ಪು ಸುಲ್ತಾನ್ ಅಂತ ಒಪ್ಕೊಳ್ಳೋದೇ ನಿಜ ಆದರೆ ನಾನು ಸಂವಿಧಾನವನ್ನು ಒಪ್ಪೋದಿಲ್ಲ. ಅಲ್ಲ ಸರ್, ಬಹಳ ವಿಷಯಗಳಲ್ಲಿ ಸಂವಿಧಾನವನ್ನೇ ಒಪ್ತಾ ಇಲ್ಲ. ಈ ವಿಷಯಕ್ಕೆ ಬನ್ನಿ ಸರ್, ಈ ವಿಷಯದಲ್ಲಿ ಆದ್ರೆ ನೋಡ್ರಿ, ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾವೀರರು ಅಂತ ಹೇಳಿ ಸಂವಿಧಾನದ ಕರಡು ಪ್ರತಿನಲ್ಲಿ ಎಷ್ಟೋ ಜನರನ್ನ ಉಲ್ಲೇಖ ಇದೆ. ಪುಟ 144 ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೆ ಟಿಪ್ಪು ಸುಲ್ತಾನ್ ಅವರ ಫೋಟೋಗಳಿದೆ, ಅದರಲ್ಲಿ ಎಲ್ಲರೂ ಸಹಿ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಜನಸಂಘದ ಅಧ್ಯಕ್ಷರು, ಸಂಸ್ಥಾಪಕರು, ಬಿಜೆಪಿಯವರು, ಸಂವಿಧಾನ ವಿರೋಧಿ ಅಂತ ಹೆಂಗೇಳ್ತಿ ನೋಡಿ, ಉತ್ತರಪ್ರದೇಶದ ಮುಖ್ಯಮಂತ್ರಿ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಸಂವಿಧಾನದ ಜಾತ್ಯತೀತತೆ ಅಂದ್ರೆ ಏನು, ಅದರ ಅರ್ಥ ಏನಾಗಿದೆ, ಇನ್ನೊಂದು ಡಿಬೇಟ್ ಮಾಡೋಣ, ಅಮೃತೇಶ್ ಅವರೇ ಗೋ ಮಧುಸೂದನ್ ಅವರು ಆ ಮಾತುಗಳನ್ನ ಹೇಳುವ ಮೂಲಕ ಸಂವಿಧಾನಕ್ಕೆ ಅಪಚಾರ ಎಸಗಿದರ? ಬ್ರೇಕ್ ಆಗೋ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತಂದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನದ ಒಳಗಿದೆಯೋ ಅಥವಾ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಳಗಿದೆಯೋ? ಈಗ ಸಂವಿಧಾನ ಬಂದಿದ್ದಲ್ಲೇನೆ ಈ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಹೌದು, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕೆಲವೊಂದು ಸಂಘಟನೆಗಳು, ನನ್ಗೆ ಹೇಳ್ತೀನಿ, ಕೆಲವೊಂದು ಸಂಘಟನೆಗಳು ಅವರವರಿಗೆ ಬೇಕಾದಾಗೆ ಉಪಯೋಗಿಸ್ಕೊತಾ ಹೋಗ್ತಾ ಇದ್ದಾರೆ. ಹೌದು, ಈಗ ಒಂದು ಲೆಫ್ಟ್ ಮೂಮೆಂಟ್ನವರು, ಆಮೇಲೆ ಜೆ ಎನ್ ಯು ಒಳಗಡೆ ಮಧುಸೂದನ್ ಅವರಿಂದ ಸಂವಿಧಾನಕ್ಕೆ ಅಪಚಾರ ಆಗಿದೆಯಾ? ನೇರವಾದ ಪ್ರಶ್ನೆ. ಇಲ್ಲ, ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಡಿಸ್ಕಷನ್ ಮಾಡೋದ್ರನ್ನ ನೀವು ಅಪಚಾರ ಅಂತ ಹೇಳೋದಾದ್ರೆ, ಸಂವಿಧಾನದ ಬಗ್ಗೆ ಹಲವಾರು ಸೆಮಿನಾರ್ಗಳು ನಡೀತವೆ, ಹಲವಾರು ವಿಚಾರ ಸಂಕಿರಣಗಳು ನಡೀತವೆ, ಅದನ್ನ ನೀವು ಅಪಚಾರ ಅಂತ ಹೇಳ್ತೀರಾ? 122 ಸರಿ ಏನು ನೀವು ಹೇಳ್ತಿದ್ರಲ್ಲ, ಈಗೇನೋ ಅಮೆಂಡ್ಮೆಂಟ್ಗಳಾಯ್ತು ಇವೆಲ್ಲ ಆಯ್ತು ಅಂತ,
ಡಿಸ್ಕಷನ್ ನಡೀಕೆ ಪಾರ್ಲಿಮೆಂಟ್ ಒಳಗಡೆ ನಡಿಬೇಕು. ಆಗ ನಾನು ಸಹ ಒನ್ ಆಫ್ ದಿ ಎಂ ಪಿ ಆಗೇ ಹೋಗ್ಬೇಕು ಅಲ್ಲಿಗೆ. ಓಕೆ, ವಿಧಾ ಇವರು ನಮ್ಮ ವಿವೇಕ್ ರೆಡ್ಡಿ ಹೇಳಿದ್ರು ಏನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ಅಂತ. ಆದ್ರೆ ಸಾಮಾನ್ಯ ನಾಗರಿಕನಾದವನು ಈ ಸಂವಿಧಾನದ ಬಗ್ಗೆ ನಂದು ಒಂಚೂರು ಅಸಮಾಧಾನ ಇದೆ ಅಂತ ಒಂದು ಗೌರವಯುತವಾಗಿ ಹೇಳುದು ತಪ್ಪ. ಯೋಚನೆ ಮಾಡಿ ಪುರುಷೋತ್ತಮ. ನಾನು ಆಗ್ಲೇ ಹೇಳಿದ್ದೀನಿ ನಾನು ಓಕೆ ಸಂವಿಧಾನದ ಬಗ್ಗೆ ಈ ಸಂವಿಧಾನ ಶ್ರೇಷ್ಠ ಗ್ರಂಥ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿ ಮೋದಿಯವರು ಕೂಡ ಒಪ್ಕೊಂಡಿದ್ದಾರೆ. ಎಸ್, ಒಂದು ವೇಳೆ ನಾನು ಯಾವ ವಿರುದ್ಧವಾಗೂ ಮಾತಾಡ್ತಕ್ಕಂಥವನ್ನಲ್ಲ, ಈಗ ರಾಮರ ಬಗ್ಗೆ, ಸೀತನ ಬಗ್ಗೆ, ಕೃಷ್ಣನ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅದನ್ನು ಅಪಪ್ರಚಾರ ಅಂತ ಹೇಳ್ತೀರಾ ನೀವು? ಓಕೆ, ಅವ್ರನ್ನ ಬಂಧಿಸ್ತೀರಾ, ಕೈ ಕತ್ತರಿಸಿ ಅಂತೀರಾ, ಕಾಲು ಕತ್ತರಿಸಿ ಅಂತೀರಾ, ತಲೆ ತೆಗಿರಿ ಅಂತೀರಾ? ಈ ದೇಶದ ಸಂವಿಧಾನವನ್ನು ಬರೆದು ಕೊಟ್ಟ ಮೇಲೆ ಗಾಂಧೀಜಿರನಿಲ್ವಾ, ನೆಹರು ಅವರಿರಲಿಲ್ವಾ, ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿರಲಿಲ್ವಾ, ಮಹಾನ್ ಮಹಾನ್ ವ್ಯಕ್ತಿಗಳಿದ್ರು, ಮದನ್ ಮೋಹನ್ ಮೋಳಿಯರ್ ಸಂವಿಧಾನ ಅನ್ಕೊಂಡಿಲ್ವಾ? ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ನೀವು, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ರಾಮನ ಬಗ್ಗೆ, ಸೀತೆಯ ಬಗ್ಗೆ ಯಾರಾದ್ರೂ ಅಪಚಾರದ ಮಾತಾಡಿದ್ರೆ ಅವ್ರನ್ನ ಹೊಡೀರಿ, ಬಡೀರಿ, ಕೈ ಕತ್ತರಿಸ್ರಿ, ತಲೆ ಕತ್ತರಿಸ್ರಿ ಅಂತೀರಿ ಅಂತ. ಈ ಸಂಸ್ಕೃತಿ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಪುರುಷೋತ್ತಮ ಅವರೇ. ನಾನು ಅವತ್ತಿನ ಡಿಬೇಟ್ನಲ್ಲೂ ಒಂದು ಮಾತನ್ನ ಹೇಳಿದೆ, ಸಂವಿಧಾನ ಅನ್ನೋದನ್ನ ಕುರಾನ್ ಅನ್ನಾಗಿಯೋ, ಭಗವದ್ಗೀತೆಯನ್ನಾಗಿಯೋ, ಬೈಬಲ್ ಅನ್ನಾಗಿಯೋ ಮಾಡಿ ಇಡಬೇಡಿ ಅನ್ನುವಂತಹ ಮಾತನ್ನ ವಿವೇಕ್ ರೆಡ್ಡಿ ಅವರೇ ಒಂದು ನನಗೆ ಪೂರ್ತಿ ಕೊಡಲಿಲ್ಲ. ನೀವು ಬರ್ತೀನಿ ಬರ್ತೀನಿ ಸರ್, ಬರ್ತೀನಿ. ಒಂದೂವರೆ ಗಂಟೆ ಡಿಬೇಟ್ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ನಾವು ನಟರಾಜ್ ಗೌಡರು ಎಲ್ಲರೂ ಈ ಚರ್ಚೆನಲ್ಲಿ ಒಂದು ವಿಷಯವನ್ನ ನಾವು ಗಣನೆಗೆ ತಗೊಂಡೆ. ಮಧುಸೂದನ್ ಅವ್ರು ಏನು ಹೇಳಿದ್ರು ಅದು ಸಂವಿಧಾನದಲ್ಲಿ ಅವಕಾಶ ಇದೆಯೋ ಇಲ್ಲೋ, ಇಲ್ಲವೋ ಅಷ್ಟೇ ಪಾಯಿಂಟ್. ಸಿಂಪಲ್, ಇದಕ್ಕೆ ಒಂದು ಹಿನ್ನೆಲೆ ಇದೆ, ಒಂದೇ ಒಂದು ನಿಮಿಷ ತಗೊಂಡು ಹೇಳ್ಬಿಡ್ತೀನಿ. ಒರಿಜಿನಲ್ ಸಂವಿಧಾನನ ಬರೆದಾಗ ಅದನ್ನು ಹ್ಯಾಂಡ್ ರಿಟನ್ ಕ್ಯಾಲಿಗ್ರಫಿನಲ್ಲಿ ಹ್ಯಾಂಡ್ ರಿಟನ್ ಆಗಿ ಬರಿಬೇಕಿತ್ತು. ಹೌದು, ಆಗ ಪ್ರೇಮ್ ಬಿಹಾರಿ ರಾಯ್ಜಾದಾನ ನೆಹರು ಅವ್ರು ಕರೆಸ್ತಾರೆ ಬರೆಯೋದಕ್ಕೆ. ಬರೆದಾಗ ಅವ್ರು ಒಳ್ಳೆ ಕ್ಯಾಲಿಗ್ರಫಿಸ್ಟ್ ಅಂದರೆ ಈ ಕಾರ್ಟೂನಿಸ್ಟ್ ಥರ ಫಿಗರ್ಸ್ ಬರೀತಾರಲ್ಲ, ಸುಂದರವಾದ ಅಕ್ಷರಗಳು. ಅವರು ಐತಿಹಾಸಿಕ ವಿಷಯಗಳ ಬಗ್ಗೆ, ಐತಿಹಾಸಿಕ ಫಿಗರ್ಸ್ ಬಗ್ಗೆ ನೀವು ಅವ್ರದ್ದು ಉಲ್ಲೇಖ ಮಾಡಿ ಅಂತ ಹೇಳೋದು. ಆಗ ಅವರು ಪ್ರತಿಯೊಂದು ಪುಟದಲ್ಲೂ ಅಲ್ಲಲ್ಲಿ ಅಲ್ಲಲ್ಲಿ ರಾಮ ಲಕ್ಷ್ಮಣನ ಹಿಡಿದು ಶ್ರೀರಾಮ ಲಕ್ಷ್ಮಣ, ಗುರು ಗೋವಿಂದ್ ಸಿಂಗ್, ರಾಣಿ ಲಕ್ಷ್ಮೀಬಾಯ್, ಝಾನ್ಸಿ, ಟಿಪ್ಪು ಸುಲ್ತಾನ್ ಎಲ್ಲರ ಫಿಗರ್ಸ್ನ ಬರೆದ್ರು. ಓಕೆ, ಆದರೆ ಸಂವಿಧಾನ ಘೋಷಣೆ ಆದಾಗ ಅದು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಲಿಲ್ಲ ಸಂವಿಧಾನದ ಆ ಫಿಗರ್ಸ್. ಫಸ್ಟ್ ಆಫ್ ಆಲ್, ಆವತ್ತಿನ ಡಿಬೇಟ್ನಲ್ಲಿ ಸಂವಿಧಾನದ ಮೂಲ ಪ್ರತಿಯಲ್ಲಿ ಟಿಪ್ಪು ಸುಲ್ತಾನ್ನ ಚಿತ್ರ ಇದೆ ಅನ್ನುವಂಥದ್ದು ಆಶ್ಚರ್ಯಕರವಾಗಿತ್ತು. ಈಗ ತಾವು ಹೇಳ್ತಾ ಇದ್ದೀರಿ ರಾಮ ಲಕ್ಷ್ಮಣರ ಚಿತ್ರ ಕೂಡ ಇದೆ. ಹೌದು, ಹಾಗಾದ್ರೆ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರ ರಾಮ ಲಕ್ಷ್ಮಣರನ್ನ ನಾನು ಪೂಜ್ಯ ಭಾವನೆಯಿಂದ ಕಾಣೋದಿಲ್ಲ ಅಂತ ಹೇಳೋದು ಕೂಡ ಅಸಂವಿಧಾನಿಕ ಆಗುತ್ತೆ. ಪ್ರೇಮ್ ಬಿಹಾರಿ ರಾಯ್ಸಾದ ಏನ್ ಹೇಳಿದ್ರು ನೆಹರು ಅವ್ರಿಗೆ ಅಂತಂದ್ರೆ ಅದು ಬಹಳ ವಿಶಿಷ್ಟವಾಗಿದೆ. ಅವ್ರು ನಾನು ಇದೆಲ್ಲ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಮಾಡ್ತೀನಿ, ಒಂದೊಂದು ಕಂಡೀಷನ್ ಇದೆ ಅಂತ. ಏನು ಅಂತಂದ್ರೆ ಪ್ರತಿಯೊಂದು ಪುಟದಲ್ಲೂ ನನ್ನ ಹೆಸರಿರ್ಬೇಕು, ಲಾಸ್ಟ್ ನಲ್ಲಿ ನಮ್ಮ ತಾತನ ಹೆಸರಿರ್ಬೇಕು ಅಂತಂದ್ರು ಅದಕ್ಕೂ ಒಪ್ಕೊಂಡ್ರು. ಇದನ್ನ ಇಲ್ಲೇ ಬರೆದವರು ಇವರು ಅಂತ ಹೆಸರಿದೆ. ಈಗ ಇವೆಲ್ಲ ಸಂವಿಧಾನದಲ್ಲಿ ಇದ್ದಂತಹ ಸಂಗತಿಗಳಲ್ಲ, ಅಂದ್ರೆ ವಿಷಯಗಳಲ್ಲ. ಸಂವಿಧಾನಕ್ಕೆ ಒಂದು ಆರ್ಟ್ ವರ್ಕ್ ಮಾಡೋದಕ್ಕೆ, ಒರಿಜಿನಲ್ ಸಂವಿಧಾನಕ್ಕೆ ಕೊಟ್ಟಂತ ಒಂದು ವ್ಯವಸ್ಥಿತವಾದ ಒಂದು ಕೆಲಸ ಒಪ್ಪಿಸಿದಂತ ಒಂದು ಸಂಗತಿ. ಅಂತಹ ಸಂದರ್ಭದಲ್ಲಿ ನಾವು ಇಲ್ಲ, ಈ ಒಂದು ಫಿಗರ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದು ಸರಿ ಇರಲ್ಲ. ಅಂತಿಮವಾಗಿ ಅಂಗೀಕರಿಸಲ್ಪಟ್ಟಂತಹ ಸಂವಿಧಾನದಲ್ಲಿ ಈ ಚಿತ್ರಗಳು ಇದ್ವೋ ಇಲ್ವೋ? ಇಲ್ಲ, ಇರಲಿಲ್ಲ. ಅಂದ್ರೆ ಇರಲಿಲ್ಲ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ. ಓಕೆ ಓಕೆ, ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಭಾಸ್ಕರ್ ಅವರು ಹೇಳಿರೋದು ಅಂತಿಮವಾಗಿ ಸಂಸತ್ ಭವನದ ಘೋಷಣೆ ಆಗಿರೋ ಕಾನ್ಸ್ಟಿಟ್ಯೂಷನ್ 1950 ಜನವರಿ 26ನೇ ತಾರೀಕು ಘೋಷಣೆ ಆಗಿದೆ. ಕೈಯಿಂದ ಬರೆದಂತ ಸಂದರ್ಭದಲ್ಲಿ ಅವ್ರು ಬರೆದಂತ ಚಿತ್ರಕಾರರ ಚಿತ್ರ ಹೆಸರು ಕೂಡ ಇದ್ದಂತದ್ದು ಒಪ್ಪಲಬೇಕಾದಂತ ಸತ್ಯ ಭಾರತದಂತಹ ದೊಡ್ಡ ದೇಶದ ಗಂಭೀರ ಸಂವಿಧಾನ ತುಂಬಾ ಚಿತ್ರಗಳನ್ನು ಇಡೋದಕ್ಕೆ ಆಗೋದಿಲ್ಲ. ಅಂತಿಮವಾಗಿ ಸಂಸತ್ತು ಅದನ್ನು ಅಂಗೀಕರಿಸಿದಾಗ ಅದರಲ್ಲಿ ಖಂಡಿತ ಆಗಿದೆ ಸರ್. ನನಗೊಂದು ತುಂಬಾ ಚಿಕ್ಕದಾದಂತಹ ಇನ್ನೊಂದು ಬ್ರೇಕ್ ನ ಸಮಯ ಆಗಿದೆ, ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ.